ಬರಾಕ ಅಲ್ಲೇ ಮಲಗಬೇಕಿಲ್ಲ ಯಾಕೆ ಎದ್ದು ಬರಾಕ ಬಾದಿ ಯಾಕೆ ಕಳಕತ್ತೆವ ಅಯ್ಯೋ ಹಿಂಗೆ ಸುಮ್ ಸುಮ್ಮನೆ ಆತ್ರ ನನಗೇನು ತಿಳಿಬೇಕು ಯಾಕವ ಸಂತೋಷ ನೀನು ನಿಮ್ಮಪ್ಪಂದಂಗ ಮಾಡಕತ್ತಿ ಪ್ರೀತಿ ಮಾಡ್ತಾಳಂತ ಪ್ರೀತಿನ ಪ್ರೀತಿ ಮಾಡೋದು ತಪ್ಪು ಅಂತ ನಾ ಹೇಳೋದಿಲ್ಲ ಪ್ರೀತಿ ಮಾಡೋದು ಬಹಳ ಸರಳ ಆದ್ರೆ ಅದನ್ನ ನಿಭಾಯಿಸೋದು ಬಹಳ ಕಷ್ಟ ಪ್ರೀತಿ ಮಾಡಬೇಕಾದ್ರೆ ತಂದೆ ತಾಯಿ ಯಾರು ನೆನಪಾಗಂಗಿಲ್ಲ ತಂದೆ ತಾಯಿ ಮುಂದೆ ಹೇಳ್ಕೊಳ್ಳಕ್ಕೆ ಆಗದ ಆ ಪ್ರೀತಿನ ನಿಭಾಯಿಸಕ್ಕೆ ಆಗದ ವಿಷ ಕುಡಿದು ಉರ್ಲ ಹಾಕೊಂಡು ಸತ್ತವರ ಸಂಖ್ಯೆ ಪ್ರತಿನಿತ್ಯ ನಾವು ಕೇಳ್ತಾನಾದಿ ಸಾಯೋ ನಿರ್ಧಾರ ಮಾಡಿದಾಗ ಒಂದ ಕ್ಷಣ ನಿಮ್ಮ ತಂದೆ ತಾಯಿ ಕಡೆ ಹೊಳ್ಳಿ ನೋಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ತೀನಿ ಆದ್ರೆ ನನ್ನ ಮಗಳು ಹಂಗ ಮಾಡಲಿಲ್ಲ ತನ್ನ ಪ್ರೀತಿ ವಿಷಯ ನನ್ನ ಮುಂದೆ ಹೇಳುತ್ತಳು ಅವ ಹೆಣ್ಣಾದಕ್ಕೆ ಪ್ರೀತಿ ಮಾಡೋದಕ್ಕಿಂತ ಮೊದಲು ಬಹಳ ವಿಚಾರ ಮಾಡಬೇಕು ಒಮ್ಮೆ ಪ್ರೀತಿ ಅನ್ನೋ ಬಲೆಯಾಗ ಬೇತ್ರ ಮುಗದ ಹೋತು ಜೀವನದಾಗ ಏನೂ ಸಾಧಿಸಕಾಗಂಗಿಲ್ಲ ಸಾಧಿಸಬೇಕು ಅಂತ ಮನಸ್ಸು ಮಾಡಿದ್ರು ಬುದ್ಧಿ ಸ್ಥಿಮಿತವಾಗಿ ಉಳಿಯೋದಿಲ್ಲ ಹೇಳಿದ್ದೇನ ಸಂತೋಷ ಒಳ್ಳವನೇನೋ ಖರೆ ಆದ್ರೆ ಅವರಪ್ಪ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಡ್ತಾನಾ ಅನ್ನೋ ನಂಬಿಕೆ ನನಗಿಲ್ಲವ ನಾನೆಷ್ಟ ಪರಿಪರಿಯಾಗಿ ಬೇಡ್ಕೊಂಡ್ರು ಅವ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರ ಯುವ ಮುಂದೆ ನಿನ್ನ ಗತಿ ಹೆಂಗ ಅಂತ ವಿಚಾರ ಮಾಡ ಮಾತು ಬರೋದಿಲ್ಲ ನೋವು ಒಂದು ಬಿಟ್ಟು ಇನ್ಯಾವ ನೋವು ನಿನಗೆ ಕಾಡಬಾರ್ದು ಅಂತ ಗೊಂಬೆಯಿಂದ ಹಿಡ್ಕೊಂಡು ಇಷ್ಟು ದಿನ ನೀ ಏನ ಕೇಳಿದ್ರು ಕೊಡಿಸ್ತಾನ ಬಂದಿದ್ದೆ ಆದ್ರೆ ಇವತ್ತು ನೀ ನನಗೆ ಕೇಳಿದ್ದು ಆ ಮೂಗನ ಕಾಲಿಗೆ ಬಿದ್ದಾದ್ರೂ ನಿನಗೆ ಕೊಡಿಸ್ತೀನಿ ಆತಿಲ್ಲ ನಾಳೆ ನಾ ಅವನ ಮನೆಗೆ ಹೋಗ್ತೀನಿ ನಿಮ್ಮ ಪ್ರೀತಿ ವಿಷಯ ಅವನ ಮುಂದೆ ಹೇಳ್ತೀನಿ ನಿಮ್ ಮದುವೆಗೆ ಒಪ್ಪಿಗೆನೂ ಕೇಳ್ತೀನಿ ನೀ ಚಿಂತೆ ಮಾಡ್ಬೇಡ ಮಗಳ ಬ್ಯಾಸರ ಆಗ್ಬೇಡ ಆರಾಮಿರು ಕಾಮದ ಕುದುರೆ ಹತ್ತಿ ಸಿಕ್ಕ ಸಿಕ್ಕ ಕಡೆ ಸವಾರಿ ಮಾಡ್ತಿರೋ ನಿನ್ನ ಹುಚ್ಚು ಇವತ್ತ ನಿಚ್ಚಳ ಮಾಡ್ತೀನ ಬಾ ಮಗಳ ಮೊದಲ ನಾ ಕಣ್ಣು ಕಾಣದ ಕುರುಡು ನನಗೆ ಹಿಂಗೆಲ್ಲ ಅಪೋದ ಕೊಡಬಾರ್ದು ಅಯ್ಯಪ್ಪ ಎತ್ಕೊಂಡವ್ರ ಕೂಸು ನಾನು ಎತ್ಕೊಂಡವ್ರ ಕೂಸ ಕೂಸೇ ಕಣ್ಣಿದ್ದು ನನ್ನ ಕಣ್ಣಾಗ ಮಣ್ಣು ಹಾಕಿ ನನ್ನ ಮನೆಯಾಗ ನಿನ್ನ ಮರಿ ಬಿಟ್ಟಿಯಲ್ಲೋ ನಿಮ್ಮವನ ಹಲ್ಲು ಕಟ್ಟ ನನ್ನ ಮಗನ ಅಣ್ಣನ ಮ್ಯಾಗ ಹಿಂಗೆಲ್ಲ ಸಮಸ್ಯೆ ಪಡಬಾರ್ದು ಅಕ್ಕಿ ನನ್ನ ತಂಗಿ ಹೋಯಪ್ಪ ತಂಗಿ ತಂಗಿ ಅಂತ ಪುಂಗಿ ಊದಿ ನಿನ್ನಂತ ಮಗನ ಹುಟ್ಟಿಸಿ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ಯಲ್ಲೋ ಪಾಪಿ ದರ ವರ್ಷ ಆರ್ತಿ ಮಾಡಿ ನನ್ನ ಕೈಗೆ ರಾಖಿ ಕಟ್ತೇತು ನನ್ನ ತಂಗಿ ಬಾಕಿ ಚುಕ್ತ ಮಾಡಿ ರಾಖಿ ಕಟ್ಟಿಸ್ಕೊಂತೀಯ ಹೌದಲ್ಲ ನಾನು ಯಾವ ಪಾಪವನ್ನು ಮಾಡಲಾರ್ದ ಅಮಾಯಕ ಮನುಷ್ಯಪ್ಪ ನನಗೆ ಹಿಂಗೆಲ್ಲ ಮಾತಾಡಬೇಡು ನಾ ಯಾಕೆ ಮಾತಾಡ್ಲು ನಾ ಯಾಕೆ ಮಾತಾಡ್ಲಿ ಸ್ವತಃ ನಿನ್ನ ಹೇಳ್ತೀನ ಬಾಯಿ ಬಿಟ್ಟು ಕೇಳ ಹೇಳಿದ್ಲು ಏನಂತ ಕುಡ್ಡು ಮಗ ನಿನಗೆ ಹೆಂಗ್ ಹುಟ್ಟಿದ ಅಂತ ನೀ ಕುಡ್ಡು ಮಗನ ಹಡಿಬೇಕಾಗಿತ್ತು ಮೂಕಿ ಮಗನ ಯಾಕೆ ಹಡದಿ ಅಂತ ಕೇಳಿದ ನೀ ಹಿಂಗ ಮಾತು ಹೊಳಿಸಿರೋ ಸುಮ್ಮನೆ ಆಗ್ಬಿಡ್ತೇನೆ ಅಂತ ಹೇಳಿದೇನು ಇವತ್ತ ನಿನ್ನ ಕಿವುಡಿ ತಂಗಿ ಬಿಡುಗಡೆ ಪತ್ರ ಕೊಡ್ತೇನೆ ನಾನು ನಿನ್ನ ಜೂನಿಯರ್ ಕುಡ್ಡಗ ತಂದು ನಿನ್ನ ಕೊಳ್ಳಿ ಕಡ್ತೇನೆ ಹೋಗ್ರಿ ನಿಮ್ಮವ್ರು ಹೊಯ್ಕಂತ ಕಂಟೆಪ್ಪ ಕಂಟೆಪ್ಪ ನಿನಗೆ ನನ್ನ ಮ್ಯಾಲ ಸಿಟ್ಟಿತ್ತು ಅಂದ್ರೆ ನಿನ್ನ ಕಾಲಾಗಿನ ಚಪ್ಪಲು ತಗೊಂಡು ಹರೇ ಮಠ ಹೊಡೆದ
ಆದ್ರೆ ಹಿಂಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋಸ್ಬಾರ್ದಪ್ಪ, ನಿನ್ನ ಕಾಲಿಗೆ ಬೀಳ್ತೇನೋ. ತಪ್ಪು ಮಾಡಿದ ಮನುಷ್ಯ ಯಾರ ಕಾಲಿಗಾದ್ರೂ ಬೀಳ್ತಾನೋ? ಅದರಿಂದ ಹೋದ ಹೆಣ್ಣಿನ ಮರ್ಯಾದೆ ತಿರುಗಿ ಬರ್ತೈತಿ. ನೀ ಆಫರ್ ಇಟ್ಟುಕೊಂಡು ಹೆಣ್ಣನ್ನು ನನ್ನ ಕೊಳ್ಳಿ ಕಟ್ಟಿ ನನ್ನ ಮನಸ್ಸಿಗೆ ಮರೆಯಲಾರದಂಥ ಗಾಯ ಮಾಡಿಟ್ಟೆ ಲೋ ಪಾಪಿ. ಏ ಉತ್ಸಾಹ, ಹೌದಪ್ಪ, ನಿನ್ನ ಮಾತು ನಂಬಿ ಆ ಕಿವುಡಿಗೇನು ಬಾಳೆ ಕೊಟ್ಟೇನಲ್ಲ, ನಾ ಹುಚ್ಚಿನ ಕರೆ. ಹೊಲದ ಮಾಲಕ್ ನನ್ನ ಮಾಡಿ ಖರ್ಚು ಕಂದಾಯಿ ನನ್ನಿಂದ ಕಟ್ಟಿಸಿ ಬೆಳಿ ಮಾತ್ರ ನೀ ಊಟ ಮಾಡ್ತೀಯಲ್ಲ, ನೀ ಶಾಣೆನ ನಮಗಪ್ಪ. ನೀನು ಹುಚ್ಚ ನೀನು ಹೇಳ್ತಿ. ನನಗೆ ತಂಗಿಯೋ, ತಂಗಿನ ಯಾರ ಕಾಮದೃಷ್ಟಿಯಿಂದ ಕಾಣ್ತಾರನ್ನೋ ಅಯ್ಯಪ್ಪ. ತಂಗಿ ತಂಗಿ ಅಂತ ನಡುವಿನ ಪೂಜಿ ಗುಳುಂ ಅಂತ ನುಂಗಿ ತಗಿ ಅನ್ನೋ ಮಂದಿನ ಜಾಸ್ತಿ ಆಗ್ಯಾರಪ್ಪ ಈ ಕಲಿಯುಗದಾಗ. ಅಂದ್ರೆ ನಾ ಅಂಥವನೇನೋ? ಏ ನೀ ಅಂಥವನಲ್ಲಪ್ಪ, ಅಂಥವ್ರ ಅಪ್ಪ ನೀನು. ಅಲ್ಲೋ, ನಿನ್ನ ತಂಗಿನ ಬೇರೆ ಊರಿಗೆ ಕೊಟ್ರೆ ನಿನಗೆ ಅನುಕೂಲ ಆಗಲ್ಲ ಅಂತ ತಿಳಿದು ತಲೆ ಓಡಿಸಿ ನನ್ನ ಕೊಳ್ಳಿ ಕಟ್ಟಿ ಎಲ್ಲ ಹಾಕಿನ. ಅಪ್ಪ, ನಾ ಯಾವ ತಪ್ಪು ಮಾಡಿಲ್ಲ ಅಂತ ತೋದ ಅರ್ಬಿ ಮೇಲೆ ಯಾವ ಗುಡಿಗೆ ಹೋಗಿ ಹಾನಿ ಮಾಡಂದ್ರು ಮಾಡ್ತೇನೆ. ಆದ್ರೆ ನನಗಿಂತ ಮಾತು ಅಪ್ಪು ಅಪೋದ ಕೊಡಬೇಡ ಅಪ್ಪ, ಕೊಡಬೇಡ. ಹಂಗಾರ ದೇವರಾಣಿ ಮಾಡಿ ಕರೆನ ಹೇಳ್ತೀನಿ. ದೇವರಾಣಿ ಮಾಡಿ ಕರೆನ ಹೇಳ್ತೀನಿ. ಏನ್ ಕೇಳ್ತಿ ಕೇಳು. ಆ ನನ್ನ ಮಗ, ಆ ಕುಂಟು ಕುಮಾರ ನನಗ ಹುಟ್ಟಿದ್ರ ಚಲನ ಹುಟ್ಟಬೇಕಾಗಿತ್ತು ಒಂದು, ಇಲ್ಲ ನನ್ನಂಗ ಕುಂಟು ನಾಯಿ ಹುಟ್ಟಬೇಕಾಗಿತ್ತು ಒಂದು, ಕುಂಟು ಮಗನಾಗಿ ಯಾಕೆ ಹುಟ್ಟಿದ? ಬೀಸಿದ್ದಂಗ ಬೆಳಿ ಬರ್ಬೇಕು, ಹೌದಲ್ಲ? ಇದೊಂದು ಡೈಲಾಗ್ ಹೇಳಿ ಮೂರು ಬುಟ್ಟಿ ಸಗಣಿ ತಿಂದಂಗ ಆಗಿತ್ತು ಅಯ್ಯಪ್ಪ. ನಾನು ನೀ ಏನ್ ಹೇಳ್ತೀವ, ವಾಡಿಕೆ ಶಬ್ದ ಐತೆ ಅದು. ಬೀಸಿದ್ದಂಗ ಬೆಳಿ ಬರ್ಬೇಕೇನೋ ಖರೇನೋ, ಆದ್ರೆ ಆ ದೇವರು ಕುರುಡನಾದ ನನಗೆ ಮೂಗಿ ಮಗನ ಕೊಟ್ಟಾನಲ್ಲ, ನಾ ಎಲ್ಲಿ ಹೋಗಿ ಹೊಯ್ಕೊಳ್ಳಿ? ನೀ ಎಲ್ಲಾರು ಹೋಗಿ ಹೊಯ್ಕೊಳ್ಳು ಅಂತೋಣ, ನಾ ಏನ್ ಮಾಡ್ಲಿ? ದಿವಸ ನನ್ನ ಹೆಂಡತಿ ನಿನ್ ಮನೆಗೆ ಬರ್ತಾಳಲ್ಲ, ಯಾಕ? ಅಣ್ಣ ತಂಗಿರ ಪ್ರೀತಿ ನಿನಗೆ ಅರ್ಥ ಆಗಿಲ್ಲೋ? ಅರ್ಥ ಆಗಿಲ್ಲ. ಹೌದಪ್ಪ, ಇಷ್ಟು ದಿವಸ ನನಗೆ ಅರ್ಥ ಆಗಿದ್ದಿಲ್ಲ, ಇವತ್ತು ನಿನ್ನ ಹೆಂಡತಿನು ಬಾಯಿ ಬಿಟ್ಟು ಹೇಳಿದ್ಲಲ್ಲ, ಈಗ ಅರ್ಥ ಆಗಕತ್ತೈತಿ. ನಿನ್ನ ಪ್ರತಿರೂಪದ ಪ್ರಿಂಟು ಸ್ವಲ್ಪನೂ ಮಿಸ್ಟೇಕ್ ಆಗಲಾರ್ದಂಗ ಸೇಮ್ ಪ್ರಿಂಟ್ ಮಾಡಿ ಅಲ್ಲ. ಅಂದ್ರೆ? ಅಂದ್ರೆ ನಿನ್ನ ಸಿಗವನ ಮಗಳು ನಿನ್ನ ತಂಗಿ ಕಿವಿಡಿ ಅದಾಳಲ್ಲ, ಆಕೆ ಹಡದ ಕುಡ್ ಮಗ ನಂದಲ್ಲ ನಿಂದು ಅಂತ. ಹೌದಲ್ಲ? ಹೌದು. ಹೌದಲ್ಲ? ಹೌದ. ಒಂದು ಕೆಲಸ ಮಾಡು. ಯಾವ ಕೆಲಸ? ನೀ ನನ್ನ ಮುಗಿಸ್ಬಿಡು, ಕೊಂದು ಬಿಡು ಅಯ್ಯಪ್ಪ, ಕೊಂದು ಬಿಡು. ಉರ್ಲಾಕೊಳ್ತೀಯೋ, ವಿಷ ಕೊಟ್ಟು ಕೊಲ್ತೀಯೋ, ಇಲ್ಲ ಬಡದ ಕೊಲ್ತೀಯೋ, ಕೊಂದು ಬಿಡು. ಇವು ಮೂರು ಮಾಡಂಗಿಲ್ಲ, ನಾ ಅಷ್ಟು ಸಲೀಸಾಗಿ ಸಾಯಕ್ ಬಿಡ್ತೇನೆ ನಾನು ನಿನ್ನ. ಅಂದ್ರೆ ಕಣ್ಣು ಮೂಗು ಕಿವಿ ಬಾಯಿ ಕೈ ಕಾಲು ಇಂಚಿಂಚ ಕತ್ತರಿಸಿ ಕೊಲೆ ಮಾಡ್ಬೇಕಂತ ಮಾಡಿಯ? ಹಂಗಿದ್ರೆ ಹೇಳು ಮೊದಲು, ಏನು ಕೊಡ್ಲಿ? ಕಣ್ಣು ಕೊಡ್ಲ? ಅದ್ರಾಗ ಏನೈತಂತ ಕೊಡ್ತೀನಿ, ಎಲ್ಲ ಕೊಳತಾ ಹೋಗ್ಯಾವ. ನೀ ಮಾಡಿದ ಪಾಪಕ್ಕ ಕಿವಿ ಕಿತ್ತು ಕೊಡ್ಲ? ಪ್ರಾಯಶ್ಚಿತ್ತ ಆಗ್ಬೇಕಂದ್ರ ಮೂಗು ಮುರಿದು ಕೊಡ್ಲ? ದಿನ ನರಳಿ ನರಳಿ ನನ್ನ ಹೆಸರು ನೆನೆಸ್ಕೊಂತ ಸಾಯ್ಬೇಕು ನೀನು, ಅಂದಾಗ ನನ್ನ ಮನಸ್ಸಿಗೆ ತೃಪ್ತಿ ಆಗುತ್ತ. ಅಂದ್ರ? ಅಂದ್ರ ನನಗೆ ಹೆಂಡತಿ ಬೇಡ ಅಂತ ನಾ ಕೋರ್ಟಿಗೆ ಹೋಗ್ತೇನೆ. ನಾನು ನನ್ನ ಹೆಂಡತಿ ಜೊತೆಗೆ ನೀ ಇದ್ದು ಆ ಕುಟ್ಟ ಮಗನ ಹುಟ್ಟಿಗೆ ಕಾರಣ ಆಗಿ ಅಂತ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ತೇನೆ. ಅಂದಾಗ ನಿನಗೂ ನಿನ್ನ ತಂಗಿ ಅರ್ಥಾರ್ಥ ನಿನ್ನ ಪ್ರೇಯಸಿಗೂ ಇಬ್ಬರಿಗೂ ಕೂಡ ಬುದ್ಧಿ ಭೇಟಿ ಆಗುತ್ತೆ. ಬೇಡೋ ಅಪ್ಪ ಬೇಡೋ, ಕೋರ್ಟ್ ಕಟ್ಟಿ ಮಾತ್ರ ಹತ್ತಬೇಡ. ನೀನು ಕೋರ್ಟ್ ಕಟ್ಟಿನ ಹತ್ತಿದ್ದ ಕರೆ, ಆದ್ರೆ ನಿನ್ನ ಮರ್ಯಾದೆ ನನ್ನ ಮರ್ಯಾದೆ ಎರಡೂ ಹೊಕ್ಕವೋ. ಏ ನಂದೇನಾರ ಆಗ್ಲು, ನಾ ಮಾತ್ರ ಕೋರ್ಟಿಗೆ ಹೋಗ್ತೀನಿ, ನಿಮ್ಮಿಬ್ಬರನ್ನ ಕಟ್ಟಕಟ್ಟಿಗೆ ನಿಲ್ಲಿಸೇ ತೀರ್ತೇನೆ. ಇದ್ರ ಮ್ಯಾಗ ನಿನ್ನ ಇಷ್ಟ ಅಪ್ಪ, ನಾ ದಯವಿಟ್ಟು ನಿನ್ನ ಕೈ ಮುಗಿತೀನಿ. ಈ ವಿಷಯ ಬಯಲಿಗೆ ಹೇಳಬೇಡ ಅಂತ ಮತ್ತೊಂದು ಸಾರಿ ನಿನ್ನ ಕಾಲಿಗೆ ಬೀಳ್ತೀನಿ ಅಯ್ಯಪ್ಪ. ಇದ್ಯಾಕ ನನ್ನ ಗಂಡನ ಕಾಲಿಗೆ ಬೀಳತ್ತಲ್ಲ? ನನ್ನ ಗಂಡನ ಕಾಲಿಗೆ ಬೀಳತ್ತಿಯಲ್ಲ, ಯಾಕೆ? ಪರಿಸ್ಥಿತಿನ ಹಂಗ ಬಂದೈತವ, ಏನ್ ಮಾಡ್ಲಿ? ಪ್ರಸಂಗ ಮಾಡಿ ಸಿಕ್ಕೊಂಡಿಯ, ಅದಕ್ಕೆ ಅದ್ರ ಕಾಲಿಗೆ ಬೀಳಾಕಿಯ? ನಾಚಿಗೆ ಮಾನ ಮರ್ಯಾದೆ ಇಟ್ಟಿಟ್ಟು ಇಲ್ಲ ಬಿಡ. ನಿನಗೆ ಹಿರಿಯ ಅದಾನೆಲ್ಲ, ಅವ ಕೈಯಿಂದ ಕಾಲಿಗೆ ಬೀಳಿಸ್ಕೊಂತಿಯಲ್ಲ, ನಿನಗೇನು ಸ್ವಲ್ಪ ಸ್ವಾದ ಸನಿ ಇಲ್ಲ? ಪಾಪ ಕುಡ್ ಅದಾನ, ಮಾಡಿದ್ರು ಮಾಡಿರ್ತಾನ. ತಂಗಿ, ನೀನು ಅವನಂಗ ಬಿಡ್ತೀಯಲ್ವಾ? ಅಲ್ಲ ನೀ ಅಂತ ಅಲ್ಲ ಅನ್ನೋದು ಗೊತ್ತೈತಿ, ಸಮಯ ಸಂದರ್ಭ ಯಾರಪ್ಪಂದ ಐತಿ ಅಣ್ಣ, ಒಮ್ಮೊಮ್ಮೆ ಆಗಿ ಬಿಡ್ತಾವು. ನಾ ಏನ್ ತಾಪ್ ತಿಳ್ಕೊಳಂಗಿಲ್ಲ,
ಹೋಗ್ಲಿ ಬಿಡು. ಈ ವಯಸ್ಸಿನಾಗ ನಿನಗ ಗಂಟ ಬಿದ್ದಾಳಲ್ಲ, ಆಕೆ ಅಂತ ಕಿರ್ಬೇಕ ಬುಬುಣಿ ಅಂತ. ನಿನ್ನಂತಕ್ಕೆ ಆದಾಳ, ನಿನ್ನಂತಕ್ಕೆ ಆದಾಳ. ಏನ ಕಿವಿಯಾಗ ಇಳದ ಹೇಳ್ಬೇಕು, ನಿನ್ನಂತಕ್ಕೆ ಆದಾಳೆ. ನನಗೆ ಸಣ್ಣ ಕೇದಾಳ ನೋಡಿದ್ರೆ ಮ್ಯಾಗ ಲೆಕ್ಕ ಹಾಕಿ. ನನಗೆ ಸಣ್ಣ ಕೆದಾಳ, ಆದ್ರೂ ನಮ್ಮ ಅಣ್ಣಗ ಗಂಟ ಬಿದ್ದಾಳ ಅಂತ ಅಂದ್ರ ಎದ್ರಾಗ ಕಡಿಮೆ ಅದ ನನ್ನ ಮಣ್ಣ. ಹೈಟು ವೈಟು ಸ್ಮಾರ್ಟು ಕಲರ್ ಅಂತವ್ ನೋನ್ ಎದ್ರು ಹಾಕವ್. ಯಾರ ಹೆಡ್ಲೈಟ್ ಇಲ್ಲ ಅನ್ನೋದೊಂದು ಬಿಟ್ರ ಬಾಕಿ ಎಲ್ಲಾದ್ರಾಗೂ ನಮ್ಮಣ್ಣ ರಸಿಕ, ಮಹಾ ರಸಿಕ. ಮೇಲಾಗಿ ಗಟ್ಟಿ ಮುಟ್ಟದ ಹೋಗ ಕೆಲಸ ನಡ್ಕ ಹೋಗ ಕುಂಟ. ನಾನು ಕುಂಟಾಂಗಿ ನಿಮ್ಮ ಅವನಿನ ಸ್ವಂಟನ ಮುರಿತೇನೆ. ಕುಟ್ಟ ಅಂದ್ಯ ಅವನ ಅವನ ಸ್ವಂಟ ಗಟ್ಟಿ ಇಲ್ಲಂದ್ರು ಬಿಡವಲ್ಲ ಅಂದ್ಯ. ಬರಬ್ಬರಿ ಹೇಳಿ ಬಿಡು, ಅವನ ಸೊಂಟ ಸುದ್ದಿ ನಿನಗ್ಯಾಕಪ್ಪ? ಆಗ ಸೊಂಟ ಚಿತ್ತೆ ಮಾಡಕ್ ಹಾಕ್ಯದಾಳ. ಏನೋ ನಿನ್ನ ಸೊಂಟ ಕಬ್ಬಿಣದ ರಾಡ್ ಇದ್ದ ಗಟ್ಟಿ ಅದ. ನನ್ನ ಸೊಂಟ ಗಟ್ಟಿ ಇಲ್ಲ ಅಂತ ನಾ ಅವನ ಇಟ್ಕೊಂಡೇನ. ಏ ಪರಮಾತ್ಮ, ಇವನ ಕಡೆಯಿಂದ ನನಗೆ ಹಿಂಸೆ ಕೊಡಿಸೋದ್ರ ಸಲುವಾಗಿ ಇವನು ಹುಟ್ಟಿಸಿ ಏನು ಯಪ್ಪ ಮಾತಾಡ್ತಾನ ಅಷ್ಟಕ್ಕೆಲ್ಲ ನೀವು ಬ್ಯಾಸರ. ಪಾಪ ಅದ್ರ ಸೊಂಟ ಸುದ್ದಿ ಮಾತಾಡ್ಕೊಂಡು ಏನು ಬ್ಯಾಸರ ತರ್ತಿ ಅವನಿಗೆ? ಗುಟ್ಕಬಿಡದ ಗುಡ್ಡ ಹತ್ತಿ ಇವಂಗ ಸಿಕ್ಕಂಗ ಮಾತಾಡಿದ್ರೆ ಇಕ್ಕಿಗೆ ಎಷ್ಟು ತ್ರಾಸ ಹಾಕತ್ ನೋಡ್ರಿ. ನೀ ಹೇಳೋದು ಕರೆಕ್ಟ್ ಆಯ್ತು, ಮುಂದೆ ಸಿಕ್ಕೊಂಡ್ರೆ ತ್ರಾಸ ಹಾಕತಿ ಅನ್ನಕತಿ ಅಲ್ಲ. ಬರಬ್ಬರ ಈ ಕಳ್ಳ ಸಂಬಂಧ ಕಳ್ಳತನ ಬಾಳ ದಿನ ಉಳಿಯಂಗಿಲ್ಲ, ಇವತ್ತಲ್ಲ ನಾಳೆ ಬೆಳಕಿಗೆ ಬರಲೇಬೇಕು. ಬಂದಾಗ ಸಿಕ್ಕೊಂಡ್ರೆ ತ್ರಾಸ ಆಕತಿ ಅಂತ ನನ್ನ ಗಂಡ ಹೇಳಕತ್ತ. ಮೇಲಾಗಿ ನೀನು ಕುಡ್ಡ, ನೀನಕ್ಕೆ ಮನೆಗೆ ಹೋಗು, ಅದೇ ಟೈಮಿಗೆ ಆಕಿ ಗಂಡ ಬರುವುದು. ಅವ ಬಂದಿದ್ದು ನಿನಗೆ ಗೊತ್ತಾಗುದಿಲ್ಲ, ಗೊತ್ತಾದ್ರೂ ಓಡಾಕ್ ಬರಂಗಿಲ್ಲ. ಯಾಕೆ ಬೇಕಪ್ಪ ಇಂಥ ಪ್ರಸಂಗ ಬಿಟ್ಟಬಿಡಕ್ಕೆ ಸಂಗಾನ. ನನ್ನ ಹಣೆ ಬರನ ಸುಮಾರು ಐತಿ, ಯಾರೇನು ಮಾಡುದ. ನೀನು ಹಣೆ ಬರದಾಗ ಅಕ್ಕಿದ ಹೆಸರು ಬರ್ದೈತಿ, ನಾ ಏನು ಮಾಡ್ಲಿ ಅಂದ್ಯ? ನೀನು ಮಿಕ್ಕಿದ ಗಿರಾಕಿ ಅದು ಬಿಡಪ್ಪ, ಘನ ತಿಂಡಿ ಮಗಂದು. ಏನಾರ ತಿಕ್ಕಿರ್ಬೇಕಾಗಿ ತಲೆಗೆ ಅಲ್ವ ಅಣ್ಣ. ಮನ್ಯಾಗ ಅಂತ ಚಲೋ ಹೆಣ್ಮಗಳದಾಳ, ಪಾಪ ರಂಗಮ್ಮಯ್ಯ ಕಳಿತಾಳ ಬಳಿತಾಳ, ಸಣ್ಣ ಕುಸಿನ ಗತಿ ಜೋಪಾನ ಮಾಡ್ತಾಳ. ಅಕ್ಕಿಗೆ ಅನ್ಯಾಯ ಮಾಡಿ ನೀ ನರ್ಕಕ್ಕೆ ಹೋಗ್ಯನೋ ಮಾರಾಯ. ಕಂಡ ತುಂಡಾಗಂಗೆ ಹೇಳ್ಬಿಡ ಅಕ್ಕಿ ಸವಾಸ ಮಾಡೋದಲ್ಲ. ಆಚಾರ ಹೇಳೋರ ಮನ್ಯಾಗ ಆರು ಮಂದಿ ಬಿಡಿಕ್ಯಾರ ಅಂತ. ಹೌದಾ? ಆಕಿನ ಬಿಟ್ಟಿನ ಆರು ಮಂದಿ ಅದಾರ? ಒಂದಕ್ಕ ಸಿಕ್ಕೊಂಡು ಸಾಯಕತ್ತಿ, ಯೋದಕ್ಕ ಅಡ್ರ ಬಡ್ರ ಓಡಾಡಕತ್ತಿ. ಆರಾರು ಮಂದಿ ಬೇಕು ನಿನಗ? ಕಿವಿಡಿ ಕೊಟ್ಟಿ ನಾವೊಂದು ಮಾತಾಡಿ ತಾವಂತ ತಿಳ್ಕಂತ. ಇದಕ್ಕೆ ಹೆಂಗಾರ ತಿಳಿಸಿ ಹೇಳ್ಬೇಕು ಹೋ ಮರ ಕಿವಿಡಿಗೆ. ಕಿವಿಡಿ ಅಂದೆ ಒಟ್ರ ದೌಡಿ ನೋಡಿ, ಕಿವಿಡಿ ಕಿವಿಡಿ ಅಂದಿ. ಕಿವಿಡಿ ಅನ್ಬೇಡ, ಕಿವಿ ಕೇಳ್ತಾವು ಕೇಳ್ತಾವು. ಸ್ವಲ್ಪ ಕ್ಲಾರಿಟಿ ಇಲ್ಲ ಸ್ವಲ್ಪ ಹೊಯ್ಕಂತ ಹೋಗ್ಯ ಅಂತ ತೋಣಿ. ಏನು ಹೇಳಿದ ಒಟ್ಟ ಕೇಳಬೇಡ. ಏನು ಹಿರಿಯ ಗಂಡ ಇದ್ದು ನಮ್ಮ ಅಣ್ಣನ ಹಿಂದೆ ಬಿದ್ದಾಳಂದ್ರ ನನಗನ್ನಿಸ್ತದ ಗಂಡನ ಸರಿ ಇಲ್ಲ ಅಂತ. ನಿಮ್ಮ ಅವಳು ಕಿವಿಡಿ ತಂಗಿ ಮೊದಲ ಇಲ್ಲಿ ಬೆಂಕಿ ಹೆಚ್ಚಿ ಉರಿಯಾಕತ್ತೈತಿ, ಮತ್ತೆ ತುಂಬಾ ಸುರುವಾಗಿ ಬಂದ್ಯ ಅಲ್ವೇ. ಇನ್ನೂ ಕಡಿಮೆ ಆಗವಲ್ದು ಅಂದ್ಯ. ಹೋಗು ಮನೆಗೆ, ಅದಾಳಲ್ಲ ರಂಗಮ್ಮಯ್ಯ ತೀರಿಸ್ಕೊಂಬ. ಆಕೆ ಬೇಸರ ಕೇಳಂತ ನೀ ಸಿಕ್ಕಿಯಲ್ಲ ಸುರ ಸುಂದರ. ನನಕ್ಕೆ ಸುಡ್ರೆ ಅದಾಳ, ಅದಕ್ಕ ಈಗ ಇವನ ಗಂಟು ಬಿದ್ದ. ಏ ಇದಕ್ಕೆಲ್ಲ ಐತಿ ಹೆಡ್ಲೈಟ್ ಹಾಕಿ ಚಂದ ನೋಡಕ. ಏ ನೀನ ಕೂಸ್ ಐತೆ ಏನಕ್ಕೆ? ಒಂದ ಕೂಟ ಮಗ ಹುಟ್ಟ್ಯಾದ, ಒಂದ ಕೂಸ್ ಇವನಿಗೆ ಹುಟ್ಟ್ಯಾದ. ಇಂಥವಂತ ಗೊತ್ತಿರ್ಲಿಲ್ಲ ಬಿಡಪ್ಪ. ಯಾರು ಬ್ಯಾಂಕಿಗೆ ಹೋಗಿ ರೊಕ್ಕ ಹಾಕಿ ಬರ್ತಾರ, ಇನ್ನೊಂದು ಅಕೌಂಟ್ ಮಾಡಿ ಬರ್ತಾರನ್ನ. ನೀ ವಂಶ ವೃಕ್ಷನ ಬೆಳೆಸಾಕತ್ತಿ ಬಿಡಪ್ಪ. ಇದ್ರ ಮ್ಯಾಗ ತಿಳ್ಕೋ, ಪಾಪ ಆಕಿ ಗಂಡನ ಆಸಿ ಮಾಡಿಲ್ಲ, ಮಕ್ಕಳಾಸಿ ಮಾಡ್ಯಾಳ.
ಬೇರೆಯವ್ರು ಇಟ್ಕೊಂಡ್ರು ಗೊತ್ತಾಕತ್ತ, ಫುಡ್ ಇಟ್ಕೊಂಡ್ರು ಗೊತ್ತಾಗೋದಿಲ್ಲ, ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಹೇಳಿ ಬರಬರಿ ಹೇಳಿದ್ದ. ಮತ್ತ ನನ್ನ ಗ್ಯಾಸ್ ಎಂದು ಕೋಸ ಅನ್ನಂಗಿಲ್ಲ, ನಿನ್ನ ಗ್ಯಾಸ್ ಎಂದು ಕೋಸ ಅನ್ನಂಗಿಲ್ಲ. ಬಾ ಮನೆಗೆ, ನೀನ್ ಮಾವನ್ ಕೊಸ ಅನ್ನಿಸ್ತೀನ ಹೊಸ ಕೊಸ. ಹೆಣ್ಮಕ್ಳು ಬಂದಾರ, ಮುಂದೆಲ್ಲ ಹಿರಿಯರು ಕೂತಾರ. ಅಣ್ಣ ಇಲ್ಲೇನಿ ತನ್ನ ಆಚೆಗೆ ಬರಲ್ಲ, ಕಿಸ್ ಕೊಡ್ತೀನಿ ಬಾ, ಕಿಸ್ ಕೊಡ್ತೀನಿ ಬಾ. ಅವಂಗು ಕೊಡ್ತೀಯ, ನಿನಗೂ ಉಪ್ಪ ಕೊಡ್ತಾನಂತೆ. ಆ ಪರಮಾತ್ಮ ನನ್ನ ಕಣ್ಣು ಕಿತ್ತುಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡ್ಯಾನ ಓಯ್ಯಪ್ಪ. ಎಲ್ಲಿ ಕೇಳ್ತಾನ ಕೊಡ್ಬೇಕಂತ, ಎಷ್ಟು ಕೇಳ್ತಾನ ಅಷ್ಟು ಕೊಡ್ಬೇಕಂತ. ಕಂಟೆಪ್ಪ ನಾ ಬರ್ತೀನಿ ಬಾಯಪ್ಪ. ಬರಿಗೆ ಹೋಗಬೇಡ, ಒಂದರ ಉಪ್ಪ ತಗೊಂಡು ಫ್ಲೈಟ್ ಕಿಸ್ ಅದು ಬೇಡ. ನಿಮ್ಮ ಮಣ್ಣು ಹೋಗ್ಯಪ್ಪ, ನಿಮ್ಮ ನಿನ್ ನಡ ಮನೆಯಾಗ ಹೋಗಿತ್ತೇನು ಬಾ. ನಿನ್ನ ಮನೆಯಾಗ ಲೇಟ್ ಆಕತಿ, ರೋಡ್ನ್ಯಾಗ ಹೋಗಿತ್ತೀನ. ದೇವ್ರ ಈಕೆ ಕಿವ್ಯಾಗ ತೂತರ ಕೊಟ್ಟನಿಲ್ಲೋ ಯಪ್ಪ. ಆತವ ಹೆಂಗಿದ್ರು ಬಿಡುಗಡೆ ಪತ್ರ ಕೊಡೋದೈತಿ, ನಿನ್ನ ಆಸೆ ನಾನು ಯಾಕೆ ನಿರಾಸೆ ಮಾಡ. ಹೋಗಿ ಹೋಗಿ ಬರ್ಲ್ಯಾಡ್ದು. ನಾಚ ಬ್ಯಾಡ ನಿಂಗಿ, ನಿನ್ನ ಗಂಡ ಬಂದೇನ. ನಾಚ ಬ್ಯಾಡ ನಿಂಗಿ, ನಿನ್ನ ಗಂಡ ಬಂದೇನ. ಏನೇನು ಕೇಳ್ತಿ ಕೇಳ ನಿಂಗಿ ಕೊಸ ಬಂದೇನ. ನಾಚ ಬ್ಯಾಡ ನಿಂಗಿ, ನಿನ್ನ ಗಂಡ ಬಂದೇನ. ನಾಚ ಬ್ಯಾಡ ನಿಂಗಿ, ನಿನ್ನ ಗಂಡ ಬಂದೇನ. ಏನೇನು ಕೇಳ್ತಿ ಕೇಳ ನಿಂಗಿ ಕೊಡಸ ಬಂದೇನ. ಏನೇನು ಕೇಳ್ತಿ ಕೇಳ ನಿಂಗಿ ಕೊಡಸ ಬಂದೇನ. ನಿಂಗೆ ಮಣ್ಣಿನ ಆಗೋ ನೀನು ಹೊಲಕ್ ಹೊಂಟಾಗ ಅದು ಏನು ಕೇಳಿದಲ್ಲ ನನಗ. ಜುಮ್ಕಿ ಜುಮ್ಕಿ ತಂದಿನಿ ಬಾರ ನಿಂಗಿ, ಜುಮ್ಕಿ ತಂದಿನಿ ಬಾರ, ಜುಮ್ಕಿ ತಂದಿನಿ ಬಾರ ನಿಂಗಿ, ಜುಮ್ಕಿ ತಂದಿನಿ ಬಾರ, ಜುಮ್ಕಿ ತಂದಿನಿ ಬಾರ, ಜುಮ್ಕಿ ತಂದಿನಿ ಬಾರ. ನಿನ್ನ ಕೆಪ್ಪರ ಕಿಮಿ ತಾರ ನಿಂಗೆ, ಜುಮ್ಕಿ ತಂದಿನಿ ಬಾರ. ನಿನ್ನ ಕಿವುಡ ಕಿಮಿ ತಾರ ಇವತ್ತ ಕೇಳ್ತಿ ಕೇಳ ನಿಂಗೆ ಕೊಡಸಕ ಬಂದ. ಚಾನ್ ಬೇಡ, ಮತ್ತೆ ಕೃಷಿ ಬಿಡ್ತೀನಿ. ಮತ್ತೆ ನಾನು ಬೂಟ್ ತಂದಿನಿ ಬಾರ, ಯಾಕೆ ನನಗೆ ಕರ್ಸಾಕೇನ.
नीला 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 ಪ್ರೀತಿಗಾಗಿ ನಾನು ನಿರ್ಮಿಸಿದ ಸಣ್ಣ ಸ್ವರ್ಗವಿದು. ನಾವೀಗ ವಿಹರಿಸುತ್ತಿರೋದು ಅದೇ ಸ್ವರ್ಗದಲ್ಲಿ. ನಿಮ್ದೆಂತಹ ನಿಷ್ಕಲ್ಮಶವಾದ ಪ್ರೀತಿ! ಬಾಯಿ ಇಲ್ಲದ ಮೂಕಿಯಾಗಿದ್ದರು ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಕಂಡು ನನಗೆ ಕಣ್ಣೀರು ಬರುತ್ತದೆ. ನಿಮ್ಮಂತಹ ಹೃದಯವಂತನನ್ನು ಪಡೆದ ನಾನೇ ಧನ್ಯ. ನೋಡು, ನಿನ್ನ ಬಾಹ್ಯ ಸೌಂದರ್ಯಕ್ಕೆ ಮನಸ್ಸೋತು ಸ್ವಾರ್ಥಿಯಾಗಿ ಪ್ರೀತಿಸುವ ಕಾಮದಾಸೆಯ ಕೃತಕ ಪ್ರೀತಿ ನನ್ನದಲ್ಲ, ನಿನ್ನ ನಡೆ. ಹೃದಯ ಶ್ರೀಮಂತಿಕೆಗೆ ಮನಸೋತ ನಿನ್ನ ಭಕ್ತ ನಾನು. ಮತ್ತೆ ನಾನು? ನನ್ನ ಮನದ ಮಂದಿರದಲ್ಲಿ ನೆಲೆಸಿದ ನನ್ನ ಆರಾಧ್ಯ ದೇವತೆ. ನಾನಿಮ್ಮ ಆರಾಧ್ಯ ದೇವತೆ ಅಲ್ಲ, ಮೂರ್ತಿ ದೇವತೆ. ಹೌದು, ನಾನು ನಿನಗೆ ಕೇಳೋದೆ ಮರೆತು ಬಿಟ್ಟಿದ್ದೆ. ಆಶ್ಚರ್ಯದ ವಿಷಯವೇನೆಂದ್ರೆ ನಿನಗೆ ಸ್ಪಷ್ಟವಾಗಿ ಮಾತನಾಡಲು ಬರುತ್ತಿರೋದು. ನನಗೂ ಅದೇ ವಿಚಿತ್ರವಾಗಿದೆ. ನಿಜ? ನೀವು ಕರೆದ ಕ್ಷಣ ಹಕ್ಕಿಯಂತೆ ಹಾರುತ್ತಾ ಆಕಾಶ ಮಾರ್ಗವಾಗಿ ನಾನು ಇಲ್ಲಿಗೆ ಬಂದೆ. ನಾನು ಏನು ಅನ್ಕೋತೀನೋ ಅದು ಕ್ಷಣ ಮಾತ್ರದಲ್ಲಿ ನಡೆದೋಗುತ್ತೆ. ಇದನ್ನೆಲ್ಲ ಕಂಡು
ನನಗೇನು ಆಶ್ಚರ್ಯವಾಗ್ತದೆ ಸಂತೋಷ್? ಹೌದಲ್ಲ, ನಾನು ಕೂಡ ಹಕ್ಕಿಯಂತೆ ಹಾರುತ್ತಾ ಆಕಾಶ ಮಾರ್ಗವಾಗಿಯೇ ಇಲ್ಲಿಗೆ ಬಂದಿರದೆ. ಇದೆಲ್ಲ ನಿಮ್ಮದೇ ಪವಾಡ. ನೀವು ನನಗಾಗಿ, ನನ್ನ ಮನ ಸಂತೋಷಕ್ಕಾಗಿ ನೀವು ನಿರ್ಮಿಸಿರುವ ಈ ಸ್ವರ್ಗದಲ್ಲಿ ನಾವಿಬ್ಬರು ಜೋಡಿ ಹಕ್ಕಿಗಳಾಗಿ ವಿಹರಿಸೋಣ. ಕುತಂತ್ರವೇ ತುಂಬಿಕೊಂಡಿರುವ ಭೂಲೋಕದ ಸಹವಾಸನೇ ನಮಗೆ ಬೇಡ. ಸಂತೋಷ್, ಒಂದು ದೃಷ್ಟಿಯಿಂದ ಈ ಹಕ್ಕಿ ಪಕ್ಷಿಗಳಿಗೆ ಹುಟ್ಟುವುದು ವಾಸಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವುಗಳಿಗೆ ಆಸ್ತಿ, ಅಂತಸ್ತು, ಜಾತಿ, ಮತ, ಪಂಥ ಯಾವುದೂ ಇರುವುದಿಲ್ಲ. ಪ್ರೇಮಿಗಳನ್ನು ಅಗಲಿಸುವ ದುಷ್ಟರು ಇರುವುದಿಲ್ಲ. ನೀನು ಹೇಳುತ್ತಿರುವುದೇನೋ ನಿಜ, ಆದರೆ ಆ ಸೃಷ್ಟಿಕರ್ತನ ಲೆಕ್ಕಾಚಾರವೇ ಬೇರೆ ಎಂದಾಗಿರುತ್ತೆ. ಯಾವ ಜೀವಿಗೂ ಭಗವಂತ ಒಂದು ಕೊಟ್ಟರೆ ಇನ್ನೊಂದು ಕೊಡೋದಿಲ್ಲ. ಬಯಸಿದ್ದೆಲ್ಲವೂ ಎಲ್ಲರಿಗೂ ಸಿಕ್ಕುಬಿಟ್ಟರೆ ಆ ಸುಖಕ್ಕೆ ಬೆಲೆಯೇ ಇರುತ್ತಿರಲಿಲ್ಲ. ಬೇಸಿಗೆಯಲ್ಲಿ ಮನಸ್ಸು ತಂಪು ಕೇಳಿದರೆ ಚಳಿಯಲ್ಲಿ ಬಿಸಿಲು ಕೇಳುತ್ತೆ. ಹೆಚ್ಚು ಮಳೆಯಾದರೂ ನಾವು ತಡೆದುಕೊಳ್ಳೋದಿಲ್ಲ. ಈ ಭೂಮಿಯ ಮೇಲಿನ ಪ್ರತಿ ಜೀವಿಯ ಬದುಕಿಗೆ ಆ ಸೃಷ್ಟಿಯ ಕೊಡುಗೆ ಬಹುಮುಖ್ಯವಾಗಿರುತ್ತೆ. ಯಾವ ಜೀವಿಯೂ ಈ ಭೂಮಿಯ ಮೇಲೆ ಸ್ಥಿರವಾಗಿ ಬದುಕುಳಿಯೋದಿಲ್ಲ. ಬಾಲ್ಯ, ಪ್ರೌಢ, ಯೌವ್ವನ, ಮುಪ್ಪು, ಕಡೆಗೆ ಈ ಸೃಷ್ಟಿಯಲ್ಲಿ ಲೀನವಾಗಲೇಬೇಕಲ್ಲವೇ? ಇರುವಷ್ಟು ಕಾಲವಾದರೂ ಸ್ವ ಇಚ್ಛೆಯಿಂದ ಸುಖವಾಗಿ ಬದುಕಲು ಬಿಡುವುದಿಲ್ಲ ಈ ಜನ. ಯಾವ ಜೀವಿಯೂ ಈ ಸೃಷ್ಟಿಯ ಸೊಬಗನ್ನು ಹಾಳು ಮಾಡಲು ಬಯಸುವುದಿಲ್ಲ. ಆದ್ರೆ ಮನುಷ್ಯ ಕಾಡು ಕಡಿದು ನಾಡು ಮಾಡಿ ಬೆಟ್ಟ ಗುಡ್ಡಗಳೆಲ್ಲ ಅಗೆದು ಬಗೆದು ಈ ಸೃಷ್ಟಿಯ ಮನಸ್ಸಿಗೆ ಕಾರಣನಾಗುತ್ತಾನೆ. ಇಂಥ ಮನುಷ್ಯರ ಸಹವಾಸನೇ ನಮಗೆ ಬೇಡ. ನೀವು ನಿರ್ಮಿಸಿರುವ ಈ ಸ್ವರ್ಗದಲ್ಲಿ ನಾವಿಬ್ಬರು ಸದಾಕಾಲ ಜೀವಿಸೋಣ. ಏನು ಹೇಳಲು ಹೋಗಿ, ಏನು ಹೇಳಿದೆ ನಾನು, ಚಟ್ಟೆಯೊಳಗ ಚೇಳನು ಬಿಟ್ಕೊಂಡಾಯಿತು. ಬಾಯಿದ್ದರು ನಮೂಕನಾದೆ, ಬಾಯಿದ್ದರು ನಮೂಕನಾದೆ, ಏನು ಹೇಳಲು ಹೋಗಿ, ಏನು ಹೇಳಿದೆ ನಾನು. ನನ್ನ ಹೆಂಡತಿ ರಂಗಿನಿಗೆ ಕಾಡ್ಸಕ್ಕಂತ ಹೋಗಿ ನಾನಾ ಬಲೆಯಾಗಿ ಸಿಕ್ಕೊಂಡು ಕುಂತಿನಲ್ರಿ. ಹ್ಞೂ, ನನಗೆ ದೇವರು ಮೂಗಿ ಮಗಳನ್ನ ಕೊಟ್ಟನಲ್ಲ ಅನ್ನೋದು ಒಂದೇ ಒಂದು ತಲೆ ಕಾಡ್ತಿತ್ತು. ಆದ್ರೆ ನನ್ನ ತಂಗಿನೂ ಕುರುಡು ಮಗನ ಹಡ್ದಾಳಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲೋ. ಯಪ್ಪ, ಹಿಂಗಾಗಿ ಬಲೆಗೆ ಸಿಕ್ಕೊಂಡೆ. ಇನ್ನು ನಾ ಏನೋ ಹೇಳಿದ್ರೆ ಆ ಕುಂಟು ಕಂಟೆ ನನ್ನ ಮಾತು ನಂಬೋದಿಲ್ಲ. ನನ್ನ ತಂಗಿ ಜೀವನ ಶುದ್ಧ ಆಗೋದಲ್ಲ. ಅಕಸ್ಮಾತ್ ಅವ ಕೋಲ್ಟ್ ಕಟ್ಟಿ ಹತ್ತಿದ್ದ ಕರೆ ಆದ್ರೆ ನನ್ನ ಮರ್ಯಾದೆ ಗತಿ ಹೆಂಗಪ್ಪ? ಮುಳ್ಳು ಹಾಲು ವಿಷವು ಸಿಹಿಯು ಕಹಿಯು ಒಂದೇ, ಮುಳ್ಳು ಹಾಲು ವಿಷವು ಸಿಹಿಯು ಕಹಿಯು ಒಂದೇ, ಬದುಕಿನಲ್ಲಿ ಶೋಕ ವಿರದ ನರಕನಾಗ ಒಂದೇ, ನರಕನಾಗ ಒಂದೇ, ಮುಳ್ಳು ಹಾಲು ವಿಷವು. ಯಾಕಪ್ಪ ಕುಮಾರ, ನೀನು ಶೋಕಿಗೆ ತಿನ್ನ ಶುರು ಹಚ್ಕೊಂಡಿಯಲ್ಲೋ, ನಿಂದೇನಪ್ಪ ಟೆನ್ಷನ್ನು? ಬೇಸಿ ಸಿಕ್ಕಬಾರು ನನ್ನ ತಂದೆ, ನಾ ನಿನ್ನ ಹುಡುಕ್ಯಾಡಕತ್ತಿದ್ಯ. ಅಯ್ಯೋ, ಯಾಕೆ ಹೊಳಿದೇವ್ರ ನನ್ನ ಯಾಕೆ ಹುಡುಕಾಕತ್ತಿದ್ಯೋ? ಇಪ್ಪ ಹೊಳಿಯೋ ಅನಿಬ್ಯಾಡು, ನಿನ್ನ ಉಣಪ ಪಾಪಿಷ್ಟ. ನನ್ನ ಹುಟ್ಟಿಗೆ ಕಾರಣ ನೀನೇ ಎನ್ನುವ ಸತ್ಯ ಸತ್ಯಪ್ಪ ಇವತ್ತು ಗೊತ್ತಾತು. ಅದಕ್ಕಾಗಿ ನಿನ್ನ ಹುಡ್ಕೊಂಡು ಬಂದಿನಪ್ಪ. ಅಪ್ಪ, ತಂದೆ ಮಗ ನನ್ನ ಕಾಡಕ್ಕಾಗೆ ಹುಟ್ಟಿರೇನು? ಅದನ್ನಾರ ಹೇಳ್ರು ನಿಮ್ಮ ಅವರ. ನನ್ನ ತಾಯಿಗೆ ಹೆಸರಿಗೊಬ್ಬ ಗಂಡನಾದ ಆ ಡೂಪ್ಲಿಕೇಟ್ ತಂದೆ ಹೆಸರು ನನ್ನ ಎದುರು ಎತ್ತಿ ನನ್ನ ಪೆತ್ತ ನನ್ನ ಪಿತ್ತ ನೆತ್ತಿಗೆ ಎರಿಸಬೇಡವು. ನನ್ನ ನಿಜವಾದ ತಾಯಿ ಗಂಡ. ಗಂಡ ಏನಿಲ್ಲ ಹಂಗಂದ್ರ? ನಮ್ಮ ಅವನ ಕೊಳ್ಳಿಗೆ ತಾಳಿ ಬಿಗದವನ ತಾಯಿ ಗಂಡ ಹೌದಿಲ್ಲ? ನಿನ್ನ ನಿಜವಾದ ತಾಯಿ ಗಂಡ ಕುಂಟು ಗಂಟೆ ಹೌದಲ್ಲ? ಅಲ್ಲ. ಮತ್ತಾರು ಕೇಳಿಸಿಕೊಂಡೆಯ? ಕಿವಿ ತೆರೆದು ಕೇಳಿಸಿಕೊಂಡೆಯ ನನ್ನ ತಾಯಿ ಗಂಡ ಯಾರು ಅಂತ? ಊರಿಗೆಲ್ಲ ಗೊತ್ತಾದ ಸತ್ಯ ನನಗೆ ಗೊತ್ತಾಗಿರ್ಲಿಲ್ಲೋ. ಯಪ್ಪ, ನಿನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಇಸ್ ರಾಂಗ್.
ಇವರ್ ಮದರ್ ಈಸ್ ಮೈ ಸಿಸ್ಟರ್. ಓಯಪ್ಪ ನೀನು ಸಂಶಯ ಪಡ್ಕೋಬಾರ್ದು. ನಿಮ್ಮ ಅಪ್ಪ ನಂಗ ಪ್ರೂಫ್ ಇರೋ ಸತ್ಯ ವಿಷಯಕ್ಕೆ ಸಂಶಯ ಪಡುವಷ್ಟು ಮೂರ್ಖ ನಾನಲ್ಲ. ಓರಿಜಿನಲ್ ಇದ್ದಂಗ ಜಿರಾಕ್ಸ್ ಬರ್ತದ, ಹೌದಲ್ಲ? ಅಂದ್ರ ತಂದೆ ಕುರುಡನಾಗಿರುವಾಗ ಮಗನೂ ಕುರುಡನಾಗಿ ಹುಟ್ಟಿದ್ರ ಯಾರು ಆಶ್ಚರ್ಯ ಪಡುವುದಿಲ್ಲ. ಆ ನನ್ನ ಸಾಕು ತಂದೆ ಕುಂಡ್ಕಂಟೆ ಮನೆಯಿಂದ ಹೊರಗೆ ಹಾಕಿ ನಿನ್ನ ಮನೆ ಅಡ್ರೆಸ್ ಕೊಟ್ಟು ಕಳ್ಸ್ಯಾನು ಅಯ್ಯಪ್ಪ ನನಗ. ಓ ಮೈ ಡಾಗ್, ಕಡೆಗೂ ನಿಮ್ಮಪ್ಪ ನಿನ್ನ ಮನೆಯಿಂದ ಹೊರಗೆ ಹಾಕೇ ಬಿಟ್ನ. ನನ್ನ ಅಷ್ಟೇ ಅಲ್ಲ, ನನ್ನ ಜೊತೆಗೆ ನಮ್ಮ ಮಗನ ಹೊರಗೆ ಹಾಕ್ಯಾನು. ನಮ್ಮಿಬ್ಬರನ್ನ ಯಾಕೆ ಹೊರಗೆ ಹಾಕಿದೆ ಅಂತ ನೀವು ಜಗಳ ಮಾಡ್ಲಿಲ್ಲೇನಪ್ಪ? ಬೆಳ್ಳ ಬೆಳ್ತಾರ ಜಂಗಿ ಕುಸ್ತಿ ಮಾಡಿದ್ವಿ. ಮಾಡಿದ್ರಿ? ಹ್ಞೂ. ಕಡೆಗೆ ನೀನೇ ನಮ್ಮ ತಂದೆ ಅಂತ ಖಾತ್ರಿ ಆಗಿ ಅವ್ವ ಮಗ ಮನೆ ಬಿಟ್ಟು ಹೊರಗೆ ಬಂದಿವ. ನೀ ಧೈರ್ಯ ಕಳ್ಕೋಬೇಡ, ನಾ ನಿನಗೆ ದಾರಿ ತೋರಿಸ್ತೇನೆ. ಗುಡ್ಡನಾದ ನನಗೆ ನಿನಗ ಕೋಲ್ಮಿಂಚಿನ ಬೆಳಕು ಬೆಳಕು ಕಂಡಂಗ ಆತು. ಅದಾವ ದಾರಿ ತೋರಿಸು ತಂದೆ. ನಿನಗೆ ಹೊಳ್ಳಿ, ನನಗೆ ನೀವು ಹೊಳ್ಳಿ. ಅದ ಮನೆ ಅಡ್ರೆಸ್ ಕೊಡ್ತೀನಪ್ಪ. ತಾಯಿ ಮಗ ಕುಂಟನ ಮನೆ ಮುಂದೆ ಕುಂತು ಸ್ಟ್ರೈಕ್ ಮಾಡಿ ಮಕ್ಕ ನಡಿ. ನಾನೇನು ಫುಟ್ಬಾಲ್ ಮಾಡ್ರಿ? ನಾವು ನಿಮ್ಮ ಅವರು ನೀವು ಅದಕ್ಕೂ ಅಲ್ಲಿ ಹೋಗಿ ಬಿಡಾಕ ಅವ ಅದಕ್ಕೂ ಇಲ್ಲಿ ಬಂದು ಬಿಡಾಕ. ಏಯ್ ಮುಚ್ಕೊಂಡು ಮಗ ಅಂತ ಮನೆಯಾಗಿ ಹೋಗ್ಬೇಕು. ಈ ಮಾತು ನಿಮ್ಮಪ್ಪ ಲಗಡೆ ಮುಂದೆ ಹೇಳಬೇಕಾಗಿತ್ತು. ಕತ್ತು ಜನ್ಮ ನೀಡಿದ ಸುತನಿಗೆ ಪಿತನೆಂದು ಒಪ್ಪದ ಹೇಳಿ ನೀನು ಮತ್ತಾರಿಗೋ ಅಪ್ಪ ಅನ್ನೋದ ನಾಚಿಕಾಗುದಿಲ್ಲ ನಿನಗ. ಹಾ ನಿನ್ನ ಪಿತನಲ್ಲ, ನೀ ನನ್ನ ಸುತನಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಜ್ಞಾಪಿಸಿಕೊಪ್ತೇನೆ, ಜ್ಞಾಪಿಸಿಕೊಪ್ತೇನೆ ಆ ದಿನಗಳನ್ನು. ಯಾವ ದಿನಗಳನ್ನು? ನಿನ್ನ ಅನುಕೂಲಕ್ಕಾಗಿ ನನ್ನ ತಾಯಿ ಕೊರಳಿಗೆ ಆ ಕುಂಟು ಕಂಟೆಯನ್ನ ಕೈಯಿಂದ ತಾಳೆ ಕಟ್ಟಿಸಿದ್ದು. ಯಾರಿಗೂ ಸಂಶಯ ಬಾರದಿರಲೆಂದು ನನ್ನ ತಾಯಿಗೆ ನಿನ್ನ ತಂಗಿಯ ಪಾತ್ರ ಕೊಟ್ಟಿದ್ದು. ದಿನಾಲು ಅವಳನ್ನು ಮನೆಗೆ ಕರೆಸಿಕೊಂಡು ಅವಳ ಹೊಟ್ಟೆಯಲ್ಲಿ ಈ ಮಾಸ್ಟರ್ ಪೀಸ್ ಮೂಡಲು ಕಾರಣನಾಗಿತ್ತು. ಇದಾವುದು ಜ್ಞಾಪಕ ಇಲ್ಲವೇ ಜನಕ? ನಿಜವಾಗಿದ್ದರಲ್ಲವೇ ಜ್ಞಾಪಕದಲ್ಲಿರುವುದು? ಅಂದರೆ ನೀನು ನನ್ನ ಮಗನಿಂದ ಒಪ್ಪಿಕೊಳ್ಳುವುದಿಲ್ಲವೇ? ಯಾಕೆ ಮಗ 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 ಅಂತ ಹೊಗೆ ಬಿದ್ದಿಲ್ಲ ಲೇ ಕುಮ್ಮೆ. ನನಗೆ ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೀನಿ ಹೇಳೋಕ್ಕಾಗದಲ್ಲ. ಏನು ಮಾಡ್ತಿ, ಏನು ಮಾಡ್ತೀಯೋ ನೀನು ನವನ ಕುಟ್ಟನ ಮಗನ. ಎಸ್, ನೀನಂದಂತೆ ನಾನು ನಿನ್ನ ಮಗನೇ. ಎಲ್ಲರ ಬದುಕಿ ಹೋಗಂತ ಕಳಿಸಿಬಿಡಪ್ಪ. ಟೆನ್ಷನ್ ಕೊಡಬೇಡ್ರು. ಹುಟ್ಟಿಸಿದ ತಂದೆಯೇ ನನ್ನನ್ನು ಮಗನೆಂದು ಒಪ್ಪಿಕೊಳ್ಳದಿದ್ದಾಗ ನನಗೆಷ್ಟು ಟೆನ್ಷನ್ ಆಗಿರಬಹುದು ಅಂತ ನೀನೇ ಅರ್ಥ ಮಾಡಿಕೊಳ್ಳು ಅರ್ಜುನ. ಅರ್ಜುನ ಇವನು ಅವನು ಬಬ್ಬರು ಅನ್ನೋ ಸಿನಿಮಾ ಭಾಳ ನೋಡಿರಪ್ಪ. ಏ ನನ್ನ ಅರ್ಜುನನ ಮಾಡಿ ನನ್ನ ಪಾಲಿಗೆ ನೀನ ಬಬ್ಬರುವನ ಆಗಬೇಡೋ. ಯಾಕೆ? ಯಾಕಂದ್ರೆ ನಾನು ನಿನಗೆ ಜಾರಣಿಯ ಮಗ ಹಂಗನ್ನ ಬರೋದು ಲೋಯಪ್ಪ. ನಿಮ್ಮವ್ವ ನನ್ನ ಸಿಸ್ಟರು. ಸಿಸ್ಟರ್ ಅನ್ನುವುದು ನೀನು ಸೃಷ್ಟಿ ಮಾಡಿದ ಪಾತ್ರವದು. ನಿನ್ನ ನಿರ್ದೇಶನದಲ್ಲಿ ಮೂಡಿ ಬಂದ ನಾಟಕ ನನಗೆ ಬೇಕಾಗಿಲ್ಲ. ನಿನ್ನ ವೈಯಕ್ತಿಕ ಜೀವನ ನನಗೆ ಬೇಕು. ನಾನು ಉಳಿದಿರೋದು ಒಂದೇ ಒಂದು ದಾರಿ. ಅದಾವ ದಾರಿ ಹೇಳು. ನೀನು ತೋರಿಸಿದ ದಾರಿಯಲ್ಲಿ ನಡೆದು ಪಿತನ ವಾಕ್ಯವನ್ನು ಪರಿಪಾಲಿಸುತ್ತೇನೆ. ಅವನು ಎಲ್ಲಿ ತಗೊಂಡು ಬಿಟ್ಟರು ಇಲ್ಲಿಗೆ ಬರ್ತಾನೆ ನೋಡ್ರಿ. ಕಡೆಗೂ ನನ್ನ ಮಗನಿಂದ ಒಪ್ಪಿಕೊಂಡೆ ಎಲ್ಲ ಬಹಳ ಸಂತೋಷ. ಸಂಧಿ ಸಿಕ್ಕಿಬಿಟ್ಟು ಸಾಕು, ಹೊಕ್ಕೊಂಡು ಬಿಡ್ತೀಯಲ್ಲೇ. ಕಿರಣ ಸಂಬಂಧ ಬಿಡುದಿಲ್ಲ ಅದು. ನೀನು ಅನ್ನಬಾರ್ದು ಅಂದ್ರು ಅದು ನಿನಗೆ ಮಗ ಅಂತ ಅನ್ನಕ್ಕೆ ಹಸ್ತದ. ಬೈಯಪ್ಪ ಬೈ. ನಿನ್ನ ಹೆಂಡತಿನಿ ನೀ ಬೇಲಾರ್ದ ಮತ್ತಾರು ಬೇಬೇಕು? ನಿಮ್ಮ ಅವನ ಪಿತನೇ ಪಿತ. ಹ್ಞೂ, ಕುಂಟನ ಮಗ ಪಿತ ಅನ್ನೋದನ್ನ ಇವನ್ ತಲೆ ಹೆಂಗಾರ ಅಪ್ಲೋಡ್ ಮಾಡಿರ್ಬೇಕಂತೀನಿ ನಾನು. ಎಷ್ಟು ಡಿಲೀಟ್ ಮಾಡಿದ್ರು ಡಿಲೀಟ್ ಆಗಬಹುದು. ಡಿಲೀಟ್ ಆಗಂಗೆ ಇಲ್ಲದು. ಯಾಕ ಡಿಲೀಟ್ ಆಗಾಕ? ಡೌನ್ಲೋಡ್ ಮಾಡಿಕೊಂಡು ಯಾರೋ ಆಕ್ಷನ್ ಕಟ್ಟಿ ಹೇಳಿದ ಚಿತ್ರ ಅಲ್ಲ, ನಿನ್ನ ಸ್ವಂತ ಪ್ರೊಡಕ್ಷನ್ ನಲ್ಲಿ ತಯಾರಾದ ಚಿತ್ರ ವಿಚಿತ್ರವಿದು. ಈ ವಿಚಿತ್ರ ಚಿತ್ರ ನಂದಲ್ಲೋ ಅಯ್ಯಪ್ಪ. ಆ ಕುಂಟು ಕಂಟೆನ್ ಪ್ರೊಡಕ್ಷನ್ ಆಗಿ ತಯಾರಾದ ಚಿತ್ರ ಅಯ್ಯಪ್ಪ. ನಾ ಮತ್ತೊಬ್ಬರು ಕಥೆಯನ್ನು ಕದ್ದು ಸಿನಿಮಾ ಮಾಡಾವಲ್ಲಪ್ಪ. ಕಥೆ ಚಿತ್ರಕಥೆ ನಿರ್ದೇಶಕ ನಾನ ಆಗಿ ಕುರುಡಾ ಕಂಬೈನ್ಸ್ನಿಂದ ಒಂದು ಚಿತ್ರ ಹೊರಗಡೆ ತಂದಿನ. ಯಾವುದು? ಮೂಗಿ ನೀಲ ಅಂತ. ಅದು ಹೋಯ್ಕೊಂತ ಹೋತವ. ಯಾಕೆ ಏನಾಯ್ತು? ಅವ ಸೌಂಡ್ ಆಪರೇಟರ್ ಸರಿಯಾಗಿ ವರ್ಕ್ ಮಾಡಿದ್ದಿಲ್ಲ, ಹಿಂಗಾಗಿ ಅಲ್ಲೇ ಡಬ್ಬಿಂಗ್ ಥಿಯೇಟರ್ನಾಗೆ ಹೋಯ್ಕೊಂತ ಹೋತವ್ರು.
ನಿಂದು ಹೈಕೊಂತ ಹೋಗ್ಲು, ನಂದು ಪಾಸ್ ಆಗ್ಬೇಕು. ಹ್ಮ್ ಹೇಳು, ನೀನು ನನ್ನ ಮಗನಿಂದ ಒಪ್ಪಿಕೊಂಡು ನಿನ್ನ 3 ಎಕರೆ ಹೊಲ ನನ್ನ ಹೆಸರಿಗೆ ಹಚ್ಚೋ ಇಲ್ಲ ಅಂದ್ರೆ ತಂದಿ ಮಗನನ್ನ ಜಾತ್ರೆಗೆ ಭಿಕ್ಷಾ ಬಿಡಕ್ಕೆ ಹಚ್ಬೇಕಂತ ತೀರ್ಮಾನ ಮಾಡಿಬಿಟ್ರಿ. ಲೇನು ಒಂದು ಮಾತು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳು. ಏಕಶ್ಚಿತ್ ನಿನ್ನ ಮಾತು ಕೇಳಕ್ಕೆ ನಾನು ಲಕ್ಷ ಲಕ್ಷ ಕೊಡ್ಬೇಕಾ? ಮಂಜನ ಮಗನ, ನಿಮ್ಮ ಅಪ್ಪನ ಒದ್ದು ಹೊರಗೆ ಹಾಕ್ಯಾನ ಇಲ್ಲಿ ಬಂದು ಬಿದ್ದೀರಿ, ಗಮನವಿಟ್ಟು ಕೇಳು. ಹೇಳು, ನಾನು ಬದುಕಿರೋ ತನ ನನ್ನ 3 ಎಕರೆ ಜಮೀನು ಯಾರ ಹೆಸರಲ್ಲಿ ಹಚ್ಚೋದಲ್ಲ. ಅಂದ್ರೆ ಇದೇ ಕಡೆ ನಿರ್ಧಾರನ? ಇದೇ ಕಡೆ ನಿರ್ಧಾರ. ಹೊಗಲೇ ಯಾಕೆ ಹಚ್ಚಿ ವಟ ವಟ ವಟ. ನಿಮ್ಮ ಕೋರ್ಟ್ಗೆ ಹೋಗ್ತೀನಿ. ಕೋರ್ಟನ ಅದು ನನ್ನ ಹುಟ್ಟಿಸಿ ಕೈ ಬಿಟ್ಟಣ ಅಂತ ನಿನ್ನ ಮೇಲೆ ಕೇಸ್ ಹಾಕು. ವೈಕೊಂತ ಹೋಗು. ತಂದೆ ಮಗ ನನ್ನ ಮಣ್ಣು ಕೊಡ್ಬೇಕಂತ ಮಾಡಿರೋ ಯಾಕೆ ಕೋರ್ಟು ಕಚೇರಿ ಅಂತ ನನ್ನ ಎದುರಿಸಾಕತ್ತೀರಿ? ಕುರುಡನಾದ ನನಗೆ ಬದುಕಾಕ್ ಬಿಡ್ರೋ ನಿಮ್ಮ ಊರ. ಬೇಡ, ಅಳ್ಬೇಡ, ಯಾಕಂದ್ರೆ ನೀ ಹತ್ರ ನನ್ನ ಕಳ್ಳು ಚುರುಕಂತೈತಿ. ಯಾಕೆ? ಅಪ್ಪ ಮಕ್ಕಳ ಸಂಬಂಧ. ಎಲ್ಲಿ ಅಪ್ಪ ಮಕ್ಕಳು ಕಡ್ದು ಬಿಡ್ತೀನಿ ಮತ್ತೆ ನಿನ್ನವ್ರು ಮತ್ತೆ ನಿಮ್ಗೆ ಜೊತೆ ನಾವು ಅದ್ರಾಡಿ ಹೊಟ್ಟೆ ಭಾಳ ಆಸ್ತತಿ. ಒಂದ್ 4 ಪ್ಲೇಟ್ ನಾಷ್ಟ ಮಾಡಿಸ್ಬೇಡ ಡ್ಯಾಡಿ. ಡ್ಯಾಡಿ? ಮಾಮ ನಾನು ನಿನ್ನ ಬೆಳತನ ನಾಷ್ಟ ಮಾಡಿಸ್ತೀನಿ ನೋಡು. ನೋ ಮಾಮ, ಓನ್ಲಿ ಡ್ಯಾಡಿ. ಡ್ಯಾಡಿ ಮೈ ಲವ್ ಯು.